ಒಬ್ಬ ಎಂ ಪಿ ಬರ್ಬೇಕಂದ್ರೆ ಒಮ್ಮೆಲ್ಲ ಬರ್ಬೇಕಂದ್ರೆ ಅಧಿಕಾರಿಗಳು ತಿಂಡಿ ತಿನ್ನಕ್ ಬಿಡಲ್ಲ, ನಮ್ಗೆ ಊಟ ಮಾಡಕ್ ಬಿಡಲ್ಲ, ಮಳೆ ಇರ್ಲಿ ಬಿಸಿಲಿರ್ಲಿ ಗಾಳಿ ಇರ್ಲಿ. ಅವ್ರಿಗೆ ಕ್ಲೀನಾಗಿ ಎಲ್ಲ ಗುಡಿಸಿ ರಂಗೋಲಿ ಹಾಕಿಟ್ರೆ ಬರೋದವ್ರು ಬ್ಯಾಂಕ್ ಕೆಳಗಡೆ ಎ ಸಿಯಲ್ಲಿ ಕುತ್ಕೊಂಡು ಕೆಲಸ ಮಾಡೋರ್ಗೆ 180,000. ಅಧಿಕಾರಿಗಳು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಬ್ಯಾಂಕ್ ಕೆಳಗಡೆ ಕುತ್ಕೊಂಡು ನೀವು ಆರೋಗ್ಯವಾಗಿದ್ದೀರ ಅಂದ್ರೆ ನಮ್ ಪೌರಕಾರ್ಮಿಕರಿಂದ ನಾವು ನಿಮಗೆ ಎಲ್ಲರೂ ಕೂಡ ಮನುಷ್ಯತ್ವ ಇರ್ತಕ್ಕಂಥವ್ರು, ಮಾನವೀಯತೆ ಇರ್ತಕ್ಕಂಥವ್ರು. ಹಾಗಾಗಿ ನೀವು ಒಂದು ಮಾತಾಡಿದ್ರಲ್ಲ, ಮೆಟ್ಲು ಕ್ಲೀನ್ ಮಾಡಿದ್ರೆ ಕ್ಲೀನ್ ಮಾಡಿದ್ರೆ ಮೆಟ್ಲು ಬಿಡ್ತಾರಲ್ಲ, ಅಂಥವರ್ಗೂ ಒಪ್ಪುವಂತಕ್ಕಂತಾನೆ. ಕಟ್ಟಿದ್ದಾದ್ಮೇಲೆ ಕಟ್ಟಿದ ಹೊರಗಡೆ ಹೋಗ್ತಾನೆ, ಹೊರಗಡೆ ಏನೋ ಒಳಗೆ ಹೋಗ್ತಾನೆ, ಹೌದಲ್ಲ? ಇದು ಒಂದು ಮಾತಾಡ್ತೀನಿ. ತಮ್ಮಗಳ ಕಷ್ಟ ಸಂಕಷ್ಟಗಳನ್ನ ಒಂದು ವಿಸ್ತೃತ ಒಂದು ಮನವಿ ರೂಪದಲ್ಲಿ ಬರೆದು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪುವ ನಿಟ್ಟಿನಲ್ಲಿ ಇವತ್ತು ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು ತಲುಪಿಸಿದ್ರಿ. ಉತ್ತಮವಾದಂಥ ಕಾರ್ಯಕ್ರಮ, ಶಾಂತಿಯುತವಾಗಿ ನಿಮ್ಮೆಲ್ಲರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಪದಗಳ ರೂಪದಲ್ಲಿ ಬರೆದು ತಲುಪಿಸಿದಿರಿ. ಜೊತೆ ಜೊತೆಯಾಗಿ ಈಗಷ್ಟೇ ನಮ್ಮ ಅಕ್ಕಂದ್ರೆ ಹೇಳಿದಂಗೆ 27 ವರ್ಷಗಳಿಂದ ನಿಮ್ಮನೇ ಅಂಥ ಒಂದು ಸಮಸ್ಯೆಗಳನ್ನು ಎಲ್ಲೂ ಹೇಳಲಿಕ್ಕಾಗದೆ, ಹೇಳಿದ್ರು ಕೂಡ ಅದು ಸ್ಪಂದನೆ ಸಿಗದೆ, ಹಾಗೆ ಒಂದು ಶಾಂತಿಯುತವಾಗಿ ಏನು ಮೇಲಧಿಕಾರಿಗಳು ಹೇಳಿದ್ರು ಕೂಡ ಚಾಚು ತಪ್ಪದೆ ಭಾಳ ಶಾಂತಿಯುತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡ್ರು. ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಗೆ ವೈದ್ಯಾಧಿಕಾರಿಗಳು ಕೆಲಸ ಮಾಡಿದ್ರು ಅಷ್ಟೇ ಪ್ರಮುಖ ಪಾತ್ರ ನಿಮ್ಮದೂ ಆಗಿದೆ. ಒಂದು ದಿವಸ ಏನು ಸತ್ತೋದಂಥ ಎಣ್ಣ ಸಾಗಿಸುವಂಥದ್ದು, ಸ್ಮಶಾನಕ್ಕೆ ಬಂದಾಗ ಅಲ್ಲಿ ಅನುಕೂಲ ಮಾಡೋಂಥದ್ದು, ಹಾಗೆ ಶುದ್ಧೀಕರಣ ಮಾಡೋಂಥದ್ದು ಕೂಡ ನಿಮ್ಮ ಕುಟುಂಬದ ಒಂದು ಆರೋಗ್ಯವನ್ನು ಲೆಕ್ಕಿಸದೆ ನೀವೊಂದು ಪ್ರಾಮಾಣಿಕ ಒಂದು ನಿಷ್ಠೆ ಮೆರೆದಿದ್ದೀರಿ. ಇದು ಸರ್ಕಾರನೂ ಗಮನಿಸಿದೆ, ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಿಸಿದರು. ಇವೆಲ್ಲವೂ ಮನದಲ್ಲಿಟ್ಕೊಂಡು ಮುಂದಿನಲ್ಲಿ ಅವರು ಕೇಳ್ತಕ್ಕಂಥ ಒಂದು ಒಂದು ಸರಳ ಒಂದು ಬೇಡಿಕೆಗಳು, ಅಂಥ ಅದ್ಭುತವಾದಂಥ ಭಾರಿ ಬೇಡಿಕೆಗಳಿಲ್ಲ, ಸರಳ ಬೇಡಿಕೆಗಳು. ಅವರ ಆರೋಗ್ಯ, ಶಿಕ್ಷಣ ಮತ್ತು ಅವರ ಮಕ್ಕಳ ಶಿಕ್ಷಣ ಇಷ್ಟಕ್ಕೆ ವಿಶೇಷವಾದ ಪ್ರಾತಿನಿಧ್ಯವನ್ನು ನೀಡಿದ್ದೆ, ಆದರೆ ಅವರ ಕುಟುಂಬದ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ನಮಸ್ಕಾರ, ನನ್ನ ಹೆಸರು ಪದ್ಮಾ ಅಂತ. ನಾನು ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸಂಘಟನೆ ಹಾಗೂ ರಾಜ್ಯ ಪೌರಕಾರ್ಮಿಕರ ಮಹಾಸಂಘ ರಾಜ್ಯ ಸಂಘಟನಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇವತ್ತು ಮಾಡಿರೋ ಪೌರಕಾರ್ಮಿಕ ಉದ್ದೇಶ ಏನಂತಂದರೆ, ನಮ್ಮಲ್ಲಿ ಪ್ರತ್ಯೇಕವಾಗಿ ನೋಡ್ತಾರೆ, ಮುನ್ಸಿಪಾಲ್ಟಿ ಆಗ್ಬೋದು, ಪುರಸಭೆ ಆಗ್ಬೋದು, ನಗರಸಭೆ ಆಯಿತು. ಕಾರಣ ಇಷ್ಟೇ, ಆ ಪ್ಯಾಕೇಜಲ್ಲಿ ಡ್ರೈವರ್ಗಳು ಮತ್ತು ಲೋಡರ್ಸು, ವಾಟರ್ ಮ್ಯಾನು, ವಾಲ್ ಮ್ಯಾನು, ಕ್ಲೀನರು, ಪೌರಕಾರ್ಮಿಕರು, ಕಂಪ್ಯೂಟರ್ ಆಪ್ರೇಟ್ರು ಈ ಥರ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಅವರಷ್ಟಕ್ಕವರೇ. ಅದು ಏನೇ ಆಗಿರಲಿ ಅವರು ಸ್ವಚ್ಛತಾ ಕಾರ್ಮಿಕರು ಅಂತಲೇ ಕೆಲಸಕ್ಕೆ ತಗೊಳ್ಳುವಾಗ ಇವರು ನೇಮಕ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಏಕಕಾಲದಲ್ಲಿ 32 ಜಿಲ್ಲೆಯಲ್ಲಿ ಆಯಾಯ ಜಿಲ್ಲಾಧಿಕಾರಿ ಕಚೇರಿಗೆ ಮುಂದೆ ಹೊಕ್ಕರಳಿಂದ ಎಲ್ಲ ಪೌರಕಾರ್ಮಿಕರು ಒಂದೇ, ಎಲ್ಲರನ್ನೂ ಕಾಯಂ ಮಾಡಿ ಅಂತ ಹೇಳಿ ನಾವು ಇವತ್ತು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ದಿನ ಸಾಕಷ್ಟು ನಾವು ಪ್ರಯತ್ನ ಮಾಡಿವಿ. ಡಿ ಸಿ ಕಚೇರಿಗೆ ಬರಬೇಕಾದ್ರೆ ನಮಗೆ ಅನುಮತಿ ಪತ್ರ ಕೊಡಲಿಕ್ಕೆ ನಾವು 3 ದಿನ ಒದ್ದಾಡಿದ್ದೀವಿ. ಪೊಲೀಸ್ ಪರ್ಮಿಷನ್ ಆಗ್ಬೋದು, ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡೋಕ್ಕಾಗ್ಬೋದು, ಸಾಕಷ್ಟು ನಾವು ತುಂಬ ಒತ್ತಡ ಮಾಡಿ ಅವನ್ನ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಸುಮಾರು ನಮ್ಮ 100 ಕಾಲ ಬಂದು ನೀವು ಅಲ್ಲಿ ಮಾಡೋಕ್ಕೆ ಬಿಡಬಾರ್ದು, ಮಾಡಲ್ಲ ಮಾಡಲ್ಲ ಮಾಡಲ್ಲ, ನಾವೇ ಮಾಡುವಂಥ ಕಾನೂನು ಇದೆ, ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡೋಕ್ಕೆ ಬಿಡಲ್ಲ ಅಂತಂದರು. ನಾವು ಪೊಟ್ಟು ಹಿಡಿದ್ವಿ, ಇಲ್ಲ ನಾವು ಅಲ್ಲಿ ನಮ್ಮ ಹಳ್ಳಲು ತುಂಬ ನೋವಿದೆ, ನಾವು ಅವ್ರಿಗೆ ನಾವು ಹಮ್ಮಿಕೊಳ್ಳೇಬೇಕು ಅಂತ ನಮ್ಮನ್ನು ಪೊಲೀಸರು ಮೆತ್ತ ಹತ್ತಲಿಕ್ಕೆ ಬಿಟ್ಟಿಲ್ಲ. ಕಾರಣ ಏನಂತ ಗೊತ್ತಿಲ್ಲ. ಆ ಬೆಳಗ್ಗಿನ ಜಾವ 5 ಗಂಟೆಯಲ್ಲಿ ಎದ್ದು ಕಸ ಗುಡಿಸಿದವರು ನಾವು, ಕಸ ಒಡಿಸಿರೋರು ನಾವು, ಅದನ್ನು ಒರೆಸಿರೋರು ನಾವು, ಕಸ ಪೇಪರ್ಗಳು ಅವ್ರು ತಿಂದ ಊಟ ಎಲ್ಲ ಎಲೆಗಳು ಅವರು ಎಂಜಲು ಎತ್ತಿರೋರು ನಾವು. ಈ ನಮ್ಮನ್ನೇ ಆ ಮೆಟ್ಲು ಹತ್ತಕ್ಕೆ ಬಿಡಲಿಲ್ಲ. ಸಾಕಷ್ಟು ಮಳೆ ಬರ್ತಾಯಿದೆ, ಸಾಕಷ್ಟು ಮಳೆ ಬರ್ತಾಯಿದೆ. ಮಳೆಯಲ್ಲೇ ನಮ್ಮನ್ನು
ಮೆಟ್ಲ ಹಸ್ದಿರ ಎಲ್ಲ ಪೊಲೀಸರು ನಮಗಿಂತ ಹೆಚ್ಚಾಗಿ ಸಾಲಾಗಿ ನಿಂತ್ಕೊಂಡು ನಮ್ಮಂತ ಹೇಳಿದ್ರು. ತುಂಬ ಮಳೆ ಬಂದಿರೋ ಕಾರಣ ರೋಡೆಲ್ಲ ನೀರಿತ್ತು. ನಾವು ಆ ನೀರಲ್ಲೇ ಕೂತು ನಮ್ಮ ಬೇಡಿಕೆಯನ್ನು ಇಟ್ಟು ಅವ್ರಿಗೆ ನಾವು ನಮ್ಮ ಒಕ್ಕರಲ್ಲಿಂದ ಎಲ್ಲ ಪೌರಕಾರ್ಮಿಕ ಖಾಯಂ ಮಾಡಿ ಅಂತ ನಾವು ಕೇಳ್ಕೊಂಡಿವಿ ಅವ್ರನ್ನ.